कुंदानगरी बेळगावी नाळे राहुल गांधी एंट्री आगता है। नाळे बेळगावी सीपीएड मैदान बृहत् समावेश इरलिदे। सो मोदी पवर् शो के टक्कर कोडलु राहुल रणतंत्रवन्न रूपिसिदार। युवा क्रांति कार्यक्रम मूलक राहुल मतबेटेगे इळिदिदारे। उत्तर कर्नाटक रणकहळे मोळगिसोदक्के एल्ला रीतियाद तयारी नडेयता इदे। जोड़ यात्रा बळिक ईग करुनाडिगे राहुल गांधी आगमन आगता इदे। नाळे तो कुंदानगरी बेळगावी नाळे राहुल गांधी एंट्री आगता है। नाळे बेळगावी सीपीएड मैदान बृहत् समावेश कांग्रेस नायक मुंदागिदारे। मोदी पवर् शो के टक्कर कोडलु राहुल रणतंत्रवन्न रूपिसिदारे। युवा क्रांति कार्यक्रम मूलक राहुल मतभेटे इदु। सो उत्तर कर्नाटक राहुल चुनावणेगे रणकहळे मोळगिसोदक्के एल्ला रीतियाद सिद्धतेयन्न माडिकोंडिदारे। जोड़ो यात्रे बळिक ईग करुनाडिगे राहुल गांधी आगमन आगता है। चुनावणेगे केलवे केलवु दिनगळु मात्र बाकी इदे। भारत जोड़ो यात्रेयल्लि अंतू अवरिगे ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ। ಅದೇ ರೀತಿಯಾಗಿ ರಣಕಹಳೆ ಮೊಳಗಿಸೋದಕ್ಕೆ ಮತ್ತೆ ಆಗಮನ ಆಗ್ತಾ ಇದೆ ಕರುನಾಡಿಗೆ। ಸೋ ಹಾಗಾಗಿ ನಾಳೆ ಕುಂದಾನಗರಿ ಬೆಳಗಾವಿಯಲ್ಲಿ ರಾಹುಲ್ ಗಾಂಧಿಯವರ ಎಂಟ್ರಿ ಆಗುತ್ತೆ। ನಾಳೆ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ। ಸೋ ಮೋದಿ ಪವರ್ ಶೋಗೆ ಟಕ್ಕರ್ ಕೊಡಲು ರಾಹುಲ್ ರಣತಂತ್ರವನ್ನು ರೂಪಿಸಿದ್ದಾರೆ ಯುವಾ ಕ್ರಾಂತಿ ಕಾರ್ಯಕ್ರಮದ ಮೂಲಕ। ಸೋ ಉತ್ತರ ಕರ್ನಾಟಕದಲ್ಲಿ ರಾಹುಲ್ ಚುನಾವಣೆಯ ರಣಕಹಳೆ ಮೊಳಗಿಸೋದಕ್ಕೆ ಈಗ ಮುಂದಾಗಿದ್ದಾರೆ। ಜೋಡೋ ಯಾತ್ರೆಯ ಬಳಿಕ ಕರುನಾಡಿಗೆ ರಾಹುಲ್ ಗಾಂಧಿಯವರ ಆಗಮನ ಆಗ್ತಾ ಇದೆ। ನಾಳೆ ಬೆಳಗಾವಿಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಯುವ ಕ್ರಾಂತಿ ಬೃಹತ್ ಸಮಾವೇಶ ಇರುತ್ತೆ। ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಬೃಹತ್ ವೇದಿಕೆ ಕೂಡ ಸಿದ್ಧ ಆಗ್ತಾ ಇದೆ। ಸೋ ನಾಳೆ ಬೆಳಗ್ಗೆ 11:30 ಕ್ಕೆ ನಡೆಯುವಂತ ಸಮಾವೇಶಕ್ಕೆ ಎಐಸಿಸಿ ಮಾಜಿ ಅಧ್ಯಕ್ಷ ಜೊತೆಗೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ ಜಾರಕಿಹೊಳಿ ಜೊತೆಗೆ ರಾಜ್ಯದ ಹಲವು ಮಾಜಿ ಸಚಿವರು, ಶಾಸಕರು, ಪಕ್ಷದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ। ಇನ್ನು ಯುವ ಕ್ರಾಂತಿ ಸಮಾವೇಶ ನಡೆಯುವಂತ ಸಿಪಿಎಡ್ ಮೈದಾನಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ। ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ ಜಾರಕಿಹೊಳಿ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ। ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ನಡೆಯತಾ ಇದೆ ಅನ್ನೋದರ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು। ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಮಾತನಾಡಿದರು। ನಾಳೆ ಬೆಳಗ್ಗೆ 11:00 ಕ್ಕೆ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಬರ್ತಾ ಇದ್ದಾರೆ। ಸೋ 11:30 ಕ್ಕೆ ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಗಮನ ಆಗುತ್ತೆ ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ದಾರೆ। ಸೋ ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಾಳೆ ಕಾಂಗ್ರೆಸ್ ಅವರ ಅಭ್ಯರ್ಥಿಗಳ ಪಟ್ಟಿ ಏನಿದೆ ಅಲ್ಲ ಅದು ಫೈನಲ್ ಆಗುತ್ತೆ। ಹಾಗಾಗಿ ಬಹಳ ಮುಖ್ಯ ಆಗಿರುವಂತ ಸಮಾವೇಶ ಇದು। ಸೋ ಹಾಗಾಗಿ ನಾಳೆ ಅಂತೂ ಎಲ್ಲರೂ ಕಾಂಗ್ರೆಸ್ ನಾಯಕರು ಜೊತೆಗೆ ಅವರ ಬೆಂಬಲಿಗರು ಕುತೂಹಲದಿಂದ ಕಾಯ್ತಾ ಇರುವಂತ ದಿನ ಅದು। ನಾಳೆ ನಾಳೆ ಈ ಕಾರ್ಯಕ್ರಮ ಆದ ನಂತರ ಅಂತಿಮ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡ್ತಾರೆ। ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಇರಬೇಕು, ಯಾವ ಅಭ್ಯರ್ಥಿಗೆ ಅವಕಾಶವನ್ನು ನೀಡಬೇಕು ಅನ್ನೋದರ ಬಗ್ಗೆ ನಾಳೆ ಫೈನಲ್ ಆಗುತ್ತೆ। ಸೋ ಹಾಗಾಗಿ ಬಹಳಷ್ಟು ಕುತೂಹಲ ಇರುವಂತದ್ದು। ಜೊತೆಗೆ ಸಿದ್ದರಾಮಯ್ಯನವರ ಕ್ಷೇತ್ರ ಇದೆಯಲ್ಲ, ಕೋಲಾರನ ಅಥವಾ ವರುಣನ ಅನ್ನೋದು ಕೂಡ ಗೊತ್ತಾಗುತ್ತೆ ನಾಳೆ, ಬಹುಶಃ ನಾಳೆ ಗೊತ್ತಾಗಬಹುದು। ಸೋ ಹಾಗಾಗಿ ನಾಳೆ ಅಂತೂ ಒಟ್ಟಾರೆಯಾಗಿ ಕಾಂಗ್ರೆಸ್ ನಾಯಕರಿಗೆ ಅಂತಿಮ ಪಟ್ಟಿ ರಿಲೀಸ್ ಆಗುತ್ತೆ। ಜೊತೆಗೆ ನಾಳೆ ರಣಕಹಳೆ ಮೊಳಗಿಸೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ। ನಾಳೆ ಕುಂದಾನಗರಿ ಬೆಳಗಾವಿಯಲ್ಲಿ ರಾಹುಲ್ ಗಾಂಧಿಯವರ ಎಂಟ್ರಿ ಆಗ್ತಾ ಇದೆ। ನಾಳೆ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಸಮಾವೇಶವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।